ದರ್ಶನ್ ಅವರು ಮನೆಯೂಟಕ್ಕಾಗಿ ಅರ್ಜಿ ಸಲ್ಲಿಕೆ ಮಾಡಿದ್ರು. ಇವತ್ತು ಮನೆಯೂಟಕ್ಕೆ ಅವಕಾಶ ಸಿಗುತ್ತೆ, ನಾಳೆ ಸಿಗುತ್ತೆ ಅನ್ನುವಂತಹ ಒಂದು ನಿರೀಕ್ಷೆಯಲ್ಲಿ ಇದ್ರು. ಆದ್ರೆ ದರ್ಶನ್ ಮನೆಯೂಟದ ಆಸೆಗೆ ಜೈಲಾಧಿಕಾರಿಗಳು ಎಳ್ಳುನೀರು ಬಿಟ್ಟಿದ್ದಾರೆ. ಕೊನೆಗೆ ಕೋರ್ಟ್ ಕೂಡ ಈ ಒಂದು ನಿರ್ಧಾರವನ್ನ ಜೈಲಾಧಿಕಾರಿಗಳ ಮೇಲೆ ಬಿಟ್ಟಿತ್ತು. ಇನ್ನು ಜೈಲಾಧಿಕಾರಿಗಳು ದರ್ಶನ್ ಮನೆಯೂಟದ ಕನಸಿಗೆ ಎಳ್ಳುನೀರು ಬಿಟ್ಟಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ ಜೈಲೂಟವೇ ಫಿಕ್ಸ್ ಆಗ್ತಾ ಇದೆ. ದರ್ಶನ್ಗೆ ಮನೆಯೂಟ ಕೊಡೋದಕ್ಕೆ ಜೈಲಾಧಿಕಾರಿಗಳು ನಿರಾಕರಣೆ ಮಾಡಿದ್ದಾರೆ. ಇನ್ನು ದರ್ಶನ್ ಅವರಿಗೆ ಮನೆಯೂಟ ಕೊಡೋದಕ್ಕೆ ಅಂತ ಜೈಲಾಧಿಕಾರಿಗಳು ನಿರಾಕರಣೆ ಮಾಡಿದ್ದಾರೆ. ದರ್ಶನ್ಗೆ ಮನೆಯೂಟ ಕೊಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ. ಅಷ್ಟೊಂದು ಆರೋಗ್ಯದಲ್ಲಿ ಅಸ್ಥಿರತೆ ಇಲ್ಲ, ಆರೋಗ್ಯ ಅಷ್ಟೊಂದು ಹದಗೆಟ್ಟಿಲ್ಲ, ಹೀಗಾಗಿ ಮನೆಯೂಟ ಕೊಡುವಂತಹ ಅವಶ್ಯಕತೆ ಇಲ್ಲ ಅಂತ ಇದೀಗ ಜೈಲಾಧಿಕಾರಿಗಳು ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನು ಕೈದಿಗಳಲ್ಲಿ ಭೇದ ಭಾವ ಮಾಡೋದಕ್ಕೆ ಸಾಧ್ಯವಿಲ್ಲ. ಒಬ್ರಿಗೊಂದು, ಇನ್ನೊಬ್ರಿಗಿನ್ನೊಂದು, ಯಾವುದೇ ಒಂದು ವಿಚಾರಣಾಧೀನ ಕೈದಿಗಳಿದ್ದರೂ ಕೂಡ ಎಲ್ಲರೂ ಒಂದೇ. ಹೀಗಾಗಿ ದರ್ಶನ್ಗೆ ಮನೆಯೂಟಕ್ಕೆ ಅನುಮತಿ ಕೊಡೋದಕ್ಕೆ ಸಾಧ್ಯ ಇಲ್ಲ. ಪರಪ್ಪನ ಅಗ್ರಹಾರ ಜೈಲಾಧಿಕಾರಿಯಿಂದ ಈ ರೀತಿಯಾಗಿ ರಿಪೋರ್ಟ್ ಕೊಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನು ಈ ರಿಪೋರ್ಟನ್ನು ಕೋರ್ಟ್ಗೆ ಜೈಲಾಧಿಕಾರಿಗಳು ಸಲ್ಲಿಕೆ ಮಾಡ್ತಾರೆ. ಹೀಗಾಗಿ ದರ್ಶನ್ ಮನೆಯೂಟದ ಕನಸು ಛಿದ್ರವಾಗುವಂತಹ ಸಾಧ್ಯತೆ ಇದೆ. ಮನೆಯೂಟ, ಹಾಸಿಗೆ, ತಲೆದಿಂಬು ಇದೆಲ್ಲವೂ ಕೂಡ ಬೇಕು ಅಂತ ದರ್ಶನ್ ಅವರು ಮನವಿ ಸಲ್ಲಿಸಿದರು. ವಿಚಾರಣೆ ಕೂಡ ಆಯಿತು, ಕೋರ್ಟ್ ಮೆಟ್ಟಿಲೇರಿದರು. ಆದರೆ ಕೋರ್ಟ್ ಒಂದು ನಿರ್ಧಾರಕ್ಕೆ ಬರುತ್ತೆ. ಇದೆಲ್ಲವನ್ನು ನಿರ್ಧಾರ ಮಾಡೋದಕ್ಕೆ ಅಂತ ಕೋರ್ಟ್ ಜೈಲಾಧಿಕಾರಿಗಳಿಗೆ ನಿರ್ದೇಶನ ಕೊಟ್ಟಿತ್ತು. ಕೊಡಬೇಕಾ ಕೊಡಬಾರ್ದ, ಇದನ್ನು ನೀವೇ ನಿರ್ಧಾರ ಮಾಡಿ ಅಂತ ಜೈಲಾಧಿಕಾರಿಗಳಿಗೆ ಆ ಅಧಿಕಾರವನ್ನು ಬಿಟ್ಕೊಟ್ಟಿತ್ತು. ಇನ್ನು ಜೈಲಾಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರ ವಿಮರ್ಶೆ ಬಳಿಕ ದರ್ಶನ್ ಅವರಿಗೆ ಮನೆಯೂಟ ಕೊಡುವಂತಹ ಅವಶ್ಯಕತೆ ಇಲ್ಲ ಅನ್ನುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹೀಗಾಗಿ ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ ಜೈಲೂಟವೇ ಫಿಕ್ಸ್ ಆಗ್ತಾ ಇದೆ. ಜೈಲೂಟವನ್ನೇ ಮಾಡುವಂಥದ್ದು, ಅದೇ ರೀತಿಯಾಗಿ ಜೈಲಿನ ಹಾಸಿಗೆಯಲ್ಲಿ ನಿದ್ರೆ ಮಾಡುವಂತಹ ಒಂದು ಪರಿಸ್ಥಿತಿ ಮತ್ತೆ ಮುಂದುವರಿಯುತ್ತೆ. ಇನ್ನು ಅದೇ ರೀತಿಯಾಗಿ ಕೆಲವು ಕಾರಣಗಳನ್ನು ಕೂಡ ಕೊಟ್ಟಿದ್ದಾರೆ ಜೈಲಾಧಿಕಾರಿಗಳು. ಆರೋಗ್ಯ ಸ್ಥಿರವಾಗಿದೆ, ಯಾವುದೇ ರೀತಿಯಲ್ಲೂ ಕೂಡ ಆರೋಗ್ಯದಲ್ಲಿ ಸಮಸ್ಯೆ ಇಲ್ಲ, ಡೈಜೆಷನ್ ಕೂಡ ಸರಿಯಾಗಿ ಆಗ್ತಾ ಇದೆ, ಹೀಗಾಗಿ ಮನೆಯೂಟ ಕೊಡುವಂತಹ ಅವಶ್ಯಕತೆ ಇಲ್ಲ ಅಂತ ರಿಪೋರ್ಟ್ ಸಲ್ಲಿಸೋದಕ್ಕೆ ಮುಂದಾಗಿದ್ದಾರೆ.